ನಾವೀಗ ಒಂದಡಿಕೆ ಶಂಭುಲಿಂಗೇಶ್ವರ ಶ್ರೀ ಕರಿಕಾನ್ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ತುಂಬಾ ದಿವಸದಿಂದ ಹೋಗ್ಬೇಕಂತ ಆಸೆ ಇತ್ತು, ಹೋಗೋಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇವತ್ತು ಮೂರ್ತ ಕೂಡಿ ಬಂದಿದೆ ಅರೆ ಅಂಗಡಿ ಶಾಲೆ. ಬನ್ನಿ ಹೋಗುವ, ಹೇಗಿದೆ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ಮಳೆಗಾಲದ ಟೈಮಲ್ಲಿ ಇಲ್ಲಿ ಬಂದ್ರೆ ತುಂಬಾನೇ ಫಾಗ್ ಫುಲ್ ಆಗಿರುತ್ತೆ. ಮೊದ್ಲೆಲ್ಲ ನಾವು ಈ ರೂಟ್ ಅಲ್ಲಿ ನಮ್ಮ ಅಜ್ಜಿ ಜೊತೆ ನಡ್ಕೊಂಡು ಬರ್ತಾ ಇದ್ವಿ. ಬಸ್ ವ್ಯವಸ್ಥೆ ಎಲ್ಲ ಇರ್ಲಿಲ್ಲ, ನಾವು ತುಂಬಾ ಚಿಕ್ಕವರು ಇದ್ವಿ ಅವಾಗ. ಅರೆ ಅಂಗಡಿ ತನಕ ಮಾತ್ರ ಬಸ್ ಇರ್ತಿತ್ತು. ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ, ಅಂಗಿ ಬನಿಯನ್ ತೆಗೆದು ದೇವರ ದರ್ಶನಕ್ಕೆ ಹೋದ್ವಿ. ನಿಮಗೂ ಕೂಡ ದೇವರ ದರ್ಶನ ಮಾಡಿಸಿದೀನಿ. ಇವಾಗ ವಾಪಸ್ ಅಂಗಿ ಬನಿಯನ್ ಹಾಕೊಂಡು ಸೆಲ್ಫಿ ತಗೊಂಡ್ವಿ. ಯಾವಾಗ್ಲೂ ಇಲ್ಲಿ ಫಾಗ್ ತುಂಬಿಕೊಂಡಿರುತ್ತೆ, ತುಂಬಾನೇ ಪ್ರಶಾಂತವಾದ ವಾತಾವರಣ. ಇಲ್ಲೇ ಹತ್ರದಲ್ಲಿ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ, ಅದ್ರಲ್ಲಿ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ವ್ಯೂ ಪಾಯಿಂಟ್ ಮಾತ್ರ ಸಖತ್ ಆಗಿದೆ, ಎಷ್ಟೊತ್ತು ನಿಂತ್ರು ವಾಪಸ್ ಬರೋಕೆ ಮನಸ್ಸೇ ಆಗೋದಿಲ್ಲ. ಮಳೆ ಇನ್ನೇನ್ ಬರೋಕೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ತುಂಬಾ ಬ್ಯೂಟಿಫುಲ್ ಪ್ಲೇಸ್, ಪ್ರತಿ ವರ್ಷ ಕೂಡ ಇಲ್ಲಿ ಬರ್ತಿದ್ವಿ ನಾವು. ನವರಾತ್ರಿಗಂತೂ ಫಿಕ್ಸ್, ಕೆಲವೊಂದಿಷ್ಟು ವರ್ಷ ಆಯ್ತು ಬರ್ಲಿಕ್ಕೆ ಆಗಿರ್ಲಿಲ್ಲ. ಯಾವತ್ತು ಇಲ್ಲಿ ನೀರು ಬೀಳ್ತಾ ಇರುತ್ತೆ, ಆದ್ರೆ ಈ ನೀರನ್ನ ಯಾರು ಮುಟ್ಟೋ ಆಗಿಲ್ಲ. ಯಾಕಂದ್ರೆ ಇದು ದೇವರಿಗೆ ಸಂಬಂಧಪಟ್ಟ ನೀರು, ಕೈಕಾಲು ತೊಳೆಯೋಕೆ ಇಲ್ಲಿ ವ್ಯವಸ್ಥೆ ಇದೆ. ಇವಾಗ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮಸ್ತ್ ವೆದರ್, ಬಂದಿದ್ದಕ್ಕೂ ಖುಷಿ ಆಯ್ತು. ಹಾಗೆ ಯಾರೆಲ್ಲ ಬಂದಿದ್ರಿ ಒಮ್ಮೆ ಅಂತ ಕಮೆಂಟ್ ಮಾಡಿ. ಇವಾಗ ಹೊರಟಿದೀವಿ, ಮಳೆ ಸ್ಟಾರ್ಟ್ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.